ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನಲ್ಲಿ ವಿವಿಧ ಹುದ್ದೆಗಳನ್ನ ಕರೆಯಲಾಗಿದೆ. ಈ ಹುದ್ದೆಗಳ ಕುರಿತಾದಂತಹ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇವೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಹುದ್ದೆ ಹೆಸರು ಬಂದ್ಬಿಟ್ಟು ಫೀಲ್ಡ್ ಸೂಪರ್ವೈಸರ್ ಅಂತ. ಸೊ ಈ ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಗೆ ಖಾಲಿ ಇರತಕ್ಕಂತ ಹುದ್ದೆಗಳು 18. ಸೊ ಅದೇ ರೀತಿಯಾಗಿ ಫೀಲ್ಡ್ ಸೂಪರ್ವೈಸರ್ ಸಿವಿಲ್ ಗೆ 6 ಹುದ್ದೆಗಳು ಖಾಲಿ ಇದ್ದಾವೆ. ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಪೋಸ್ಟ್ ಗೆ ನೀವು ಅಪ್ಲೈ ಮಾಡ್ತಾ ಇದ್ರೆ ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು 29 ವರ್ಷ. ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಸೊ ನೀವು ಡಿಪ್ಲೊಮೋ ಆಯ್ ಮಾಡಿರ್ಬೇಕು, 55% ನೀವು ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಸೊ ಆಮೇಲೆ ಏನು ಫುಲ್ ಟೈಮ್ ಅಂದ್ರೆ ಪಾರ್ಟ್ ಟೈಮ್ ಮಾಡಿರ್ಬಾರ್ದು, ಫುಲ್ ಟೈಮ್ ಡಿಪ್ಲೊಮೋನ ಮುಗಿಸಿರ್ಬೇಕು. ಸೊ ಅದರ ಜೊತೆಗೆ ಸೊ ಏನು ಅವರು ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಕೇಳಿದ್ದಾರೆ ಈ ಹುದ್ದೆಗೆ. ನೀವು ಫೀಲ್ಡ್ ಸೂಪರ್ವೈಸರ್ ಸಿವಿಲ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಇದಕ್ಕೂ ಕೂಡ ಏಜ್ ಲಿಮಿಟ್ ಬಂದ್ಬಿಟ್ಟು 29 ವರ್ಷ. ಸೊ ಇದ್ರು ಕೂಡ ಡಿಪ್ಲೊಮೋ ಮಾಡಿರ್ಬೇಕು, 55% ನೀವು ಅದರಲ್ಲಿ ತಗೊಂಡಿರ್ಲೇಬೇಕು. ಸೊ ಇದು ಸಿವಿಲ್ ಇಂಜಿನಿಯರಿಂಗ್ ಮಾತ್ರ ಕಂಪ್ಲೀಟ್ ಮಾಡಿರ್ಬೇಕು, ಇದಕ್ಕೆ ಪರ್ಟಿಕ್ಯುಲರ್ ಏನು ಸೊ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಟ್ ಲೀಸ್ಟ್ 1 ಇಯರ್ದು. ಸೊ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಮತ್ತೆ ಸಿವಿಲ್ ಇವೆರಡಕ್ಕೂ ಕೂಡ ಸೊ ಹುದ್ದೆಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿದ್ದಾರೆ. ಸೊ ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಇದ್ರೆ ಸೊ ಅವ್ರಿಗೆ ಫೀಸ್ ಯಾವುದೇ ಇರುವುದಿಲ್ಲ, ಅಂದ್ರೆ ಫೀಸ್ ಕನ್ಸೆಷನ್ ಅವರು ನೀಡಿದ್ದಾರೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಓಪನಿಂಗ್ ಡೇಟ್ ಬಂದ್ಬಿಟ್ಟು 26/11/2019. ಸೊ ಈ ಕ್ಲೋಸ್ ಆಗುವಂತ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕ್ಲೋಸ್ ಆಗುವಂತ ಕೊನೆ ದಿನಾಂಕ 16/12/2019. ಕಟ್ ಆಫ್ ಡೇಟ್ ಬಂದ್ಬಿಟ್ಟು 16/12/2019. ಸೊ ರಿಟರ್ನ್ ಎಕ್ಸಾಮ್ ಏನಿತ್ತಲ್ಲ ಸೊ ನೋಟಿಫಿಕೇಶನ್ ಅಲ್ಲಿ ನೀಡ್ತಾ ಇರ್ತಾರೆ, ನಾವು ಅದನ್ನ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಸೊ ಈ ಹುದ್ದೆಯ ಡೀಟೇಲ್ ನೋಟಿಫಿಕೇಶನ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೇವೆ, ಅದನ್ನ ಡೀಟೇಲ್ ಆಗಿ ನೋಡ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಇದಕ್ಕೆ ಅರ್ಹರಾಗಿದ್ರೆ ಸೊ ಅವ್ರಿಗೆ ಇದನ್ನ ಫಾರ್ವರ್ಡ್ ಮಾಡ್ಬಿಟ್ಟು ಸೊ ಅವ್ರಿಗೆ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸ್ಬೇಕು. ಸೊ ಥ್ಯಾಂಕ್ ಯು.